ಹಲೋ, ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಐ ಆಮ್ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರಪಾದ್ಯ, ಸ್ಪೀಕಿಂಗ್ ಫ್ರಮ್ ಬ್ಯಾಂಗ್ಳೂರ್. ಈಗ ನಿಮಗೆ ಸಮ್ ಆಫ್ ದ ಹಾರೋಸ್ಕೋಪ್ಸ್ ಐ ಆಮ್ ಗೋಯಿಂಗ್ ಟು ಅನಲೈಸ್ ಫಾರ್ ಯುವರ್ ಬೆನಿಫಿಟ್ಸ್. ಓಕೆ, ಈಗ ಸಿಂಹಲಗ್ನದ ಜಾತಕವನ್ನು ನೋಡೋಣ. ಸಿಂಹಲಗ್ನದ ಎರಡನೇ ಮನೆಯಲ್ಲಿ ಕೇತು, ರವಿ, ಶನಿ, ಬುಧ. ನಾಲ್ಕನೇ ಮನೆಯಲ್ಲಿ ವೃಶ್ಚಿಕದಲ್ಲಿ ಇದು ಕಾಲಪುರುಷನ ನೈಸರ್ಗಿಕ ಎಂಟನೇ ಮನೆ, ಅದನ್ನು ಮರಿಬೇಡಿ ಯಾವಾಗಲೂ. ಕುಜಚಂದ್ರ ಗುರು ಕುಂಭದಲ್ಲಿ, ರಾಹು ಮೀನದಲ್ಲಿ. ಕೇತು ಕುಟುಂಬ ಧನ ಹಾಗೂ ಮಾತಿನ ಸ್ಥಾನದಲ್ಲಿ ಕೂತಿದ್ದಾನೆ ಅಂದರೆ ಇಲ್ಲಿ ಅನಗತ್ಯ ಜಗಳಗಳು ಆಗಬಹುದು. ಯಾಕಂದರೆ ಕೇತುವತ್ ಕುಜ ಅಂತ ಹೇಳಿದ್ದಾರೆ. ಅದರಿಂದ ಕುಜ ಬುಧನ ಮನೆಯಲ್ಲಿದ್ದಾನೆ, ಕೇತು ಬುಧನ ಮನೆಯಲ್ಲಿದ್ದಾನೆ ಅಂದರೆ ಬುಧನಿಗೂ ಕುಜನಿಗೂ ಆಗಿಬಾರದು. ಆದ್ದರಿಂದ ಅಲ್ಲಿ ಡೆಫಿನೆಟ್ಲಿ ಅವರಿಗೆ ಕುಟುಂಬದಲ್ಲಿ ಕಲಹ ಕಟ್ಟಿಟ್ಟ ಬುತ್ತಿ. ಆಯಿತಾ? ಅದೇ ಇವರ ಮಾತು ಕೂಡ, ಅದು ಮಾತಿನ ಮನೆ ಅಲ್ವೋ, ಆದ್ದರಿಂದ ಮಾತು ಕೂಡ ಸೊಂಟದ ಕೆಳಗಡೆ. ಏ ಬೋಳಿ ಮಗನೇ, ಏ ಸೂ ಮಗನೇ, ಏ ರಂಡೆ ಮಗನೇ ಅಂತ ಪದೇ ಪದೇ ಇವರು ಹೇಳ್ತಾ ಇರ್ತಾರೆ. ಇವರ ಜ್ಯೋತಿಷ್ಯಗಾರರಾಗಿದ್ದರೂ ಕೂಡ ಈ ಒಂದು ಭಾಷೆ ಅವರನ್ನು ಬಿಡುವುದಿಲ್ಲ. ಅದು ಅವರ ತಪ್ಪಲ್ಲ, ಕೇತುವಿನ ತಪ್ಪು. ಕೇತು ಮೋಕ್ಷಕಾರಕ ಗ್ರಹ. ಕೇತು ಎಲ್ಲಿ ಇದ್ದಾನೋ ಅಲ್ಲಿ ವಂಕುಂಠಿತನವನ್ನು ಕೊಡ್ತಾ ಇರ್ತಾನೆ. ಆಯಿತಾ? ಸೊ ಆದ್ದರಿಂದ ಏನು ಮಾಡಬೇಕು, ನಾವು ಅದನ್ನು ತೆಗೆದುಕೊಂಡೇ ಹೋಗಬೇಕಾಗ್ತದೆ. ಆಮೇಲೆ ಏನು ಹೇಳ್ತಾರೆ ಇಲ್ಲಿ, ಸಪ್ತಮದಲ್ಲಿ ಕುಜ, ದ್ವಿತೀಯ ಸ್ಥಾನದಲ್ಲಿ ಕೇತುವತ್ ಕುಜ. ಅಂದರೆ ನನಗೆ ಆಸ್ಟ್ರೇಲಿಯಾದ ಅಶ್ವಿನಿ ಕುಮಾರ್, ಅಶ್ವಿನಿ ಅವರು ಹೇಳಿದ ಅಂತ ಮಾತು ನೆನಪಾಗ್ತದೆ. ಉಪಾಧ್ಯಾಯರೇ, ಕುಜ ನಿಮ್ಮ ಹಣವನ್ನು ಕಳಿಸ್ತಾನೆ ಅಂದರೆ ಕಳಿಸ್ತಾನೆ, ಅದೇ ಬ್ರೈನ್. ಯಾರು ಲಗ್ನ ದ್ವಿತೀಯ ಸ್ಥಾನಾಧಿಪತಿ ಬುಧನೋ ನಿಮಗೆ ಹಣವನ್ನು ಗಳಿಸಿಕೊಡ್ತಾನೆ. ಬ್ರೈನ್, ಇಟ್ ಯುವರ್ ಬ್ರೈನ್ ಅರ್ನ್ಸ್ ಮನಿ, ಯುವರ್ ಮಾರ್ಸ್ ಲೂಸಸ್ ಮನಿ. ಅವರಿಗೆ ಮತ್ತೊಂದು ಅವರು ಹೇಳಿದರು, ಮಾರ್ಸ್ ಕ್ರಿಯೇಟ್ಸ್ ಎನಿಮೀಸ್. ಎಸ್, ಮಂಗಲನ ಸಪ್ತಮದಲ್ಲಿದ್ದರೆ ನೀವು, ಯು ಆರ್ ಟಾಕಿಂಗ್ ಸ್ಟ್ರೈಟ್ ಫಾರ್ವರ್ಡ್ ವರ್ಡ್ಸ್, ಯು ಆರ್ ನಾಟ್ ಕೀಪಿಂಗ್ ಎನಿ ಹೈಡ್. ಮುಖದ ಮೇಲೆ ಹೊಡೆದು ಮಾತಾಡ್ತೀರಾ. ನನ್ನ ವಿಡಿಯೋನು ಕೂಡ ನೀವು ನೋಡ್ಬೋದು, ಇದು ನನ್ನ ಜಾತಕ ಅಲ್ಲ ಅಂತ ತಿಳ್ಕೊಳ್ಳಿ, ವಿಡಿಯೋ ಕೂಡ ನೋಡ್ಬೋದು. ನನ್ನದು ಜಾತಕದಲ್ಲಿ ಸಪ್ತಮದಲ್ಲಿ ಕುಜ. ಸೊ ಇವ್ರನ್ನ ನಾವು ಖಂಡಿತವಾಗಿ ಹೇಳ್ಬೋದು, ಈ ಜಾತಕರು ಬಹಳ ಹಾರ್ಶ್ ಆಗಿ ಮಾತನಾಡ್ತಾರೆ, ಅದೇ ಅವರಿಗೆ ಶತ್ರುವಾಗಿ ಪರಿಣಮಿಸ್ತದೆ, ಸಂಬಂಧ ಕೆಟ್ಟು ಹೋಗ್ತದೆ. ಯಾರು ಸ್ಪೌಸಿನ ಜೊತೆಯಲ್ಲಿ ಸಂಬಂಧ ಕೆಟ್ಟು ಹೋಗ್ತದೆ. ಏಳನೇ ಮನೆ ಪಬ್ಲಿಕ್ ಪಾರ್ಟ್ನರ್ಶಿಪ್ ಮನೆ, ಶೇರ್ ಇನ್ವೆಸ್ಟ್ಮೆಂಟಿನ ಮನೆ. ಶೇರ್ ಇನ್ವೆಸ್ಟ್ಮೆಂಟ್ ಇವರಿಗೆ ಆಗುವುದೇ ಇಲ್ಲ, ಕಾರಣ ಫಾಸ್ಟ್ ಡಿಸಿಷನ್ನಿಂದಾಗಿ ಇವರು ಕಳೆದುಕೊಳ್ತಾರೆ. ಕುಜನು ಲಾಜಿಕ್ ಪ್ಲಾನೆಟ್, ಕುಜನಿಗೆ ಬುದ್ಧಿ ಕಡಿಮೆ, ತೀವ್ರತೆ ಜಾಸ್ತಿ, ರೌಡಿಸಮ್ ಜಾಸ್ತಿ, ಕತ್ತಿನ ಪಟ್ಟಿ ಹಿಡಿಯೋ ಜಾಸ್ತಿ, ಎಲ್ಲಂದರೂ ಅಲ್ಲಿ ಜಗಳ ಮಾಡೋದು ಜಾಸ್ತಿ. ಇವರಿಗೆ ಅದು ಕಟ್ಟಿಟ್ಟ ಬುತ್ತಿ. ಗುರು ಇದ್ದಾನೆ, ಚಂದ್ರನು ಇದ್ದಾನೆ. ಗುರುಚಂದ್ರ ಇದ್ರೆ ಗಜಕೇಸರಿ ಯೋಗ ಉಂಟಾಯಿತು ಅಂತ ಹೇಳ್ತಾರೆ. ಆಯಿತಾ? ಆದರೂ ಕೂಡ ಇವರದ್ದು ಕುಜನು ಅವನ ಉಡಾಪ್ ತೋರಿಸಿಯೇ ತೋರಿಸ್ತಾನೆ. ಆಯಿತಾ? ಇನ್ನು ಶನಿ, ಶನಿ ಯಾರ ಜೊತೆಯಲ್ಲಿದ್ದಾನೆ? ಶನಿ ರವಿ ವಿಪರೀ ಬದ್ಧ ಶತ್ರುಗಳು. ರವಿಯು ತಂದೆ, ಶನಿಯ ಮಗ. ಅದರಿಂದ ಇವರಿಗೂ ತಂದೆಗೂ ಹಾಗೂ ಈ ಜಾತಕರಿಗೂ ಆಗಿ ಬರೋಲ್ಲ. ಇವರ ಬಾಸಿಗೂ ಇವರಿಗೂ ಆಗಿ ಬರೋಲ್ಲ. ಇವರ ಸರ್ಕಾರಕ್ಕೂ ಇವರಿಗೂ ಆಗಿ ಬರೋಲ್ಲ. ಸೊ ಆದ್ದರಿಂದ ಶನಿ ಏನು ಮಾಡ್ತಾನೆ, ಧನಸ್ಥಾನಾಧಿಪತಿ, ಕುಟುಂಬಾಧಿಪತಿ, ಮಾತಿನ ಅಧಿಪತಿ ಬುಧನೊಡನೆ ತನ್ನ ಬದ್ಧ ಶತ್ರುವಾದ ರವಿಯೊಡನೆ ಇದ್ದಾನೆ. ಇದರಿಂದಾಗಿ ಏನಾಗ್ತದೆಂದರೆ, ರವಿಯಿಂದಾಗಿ ಶನಿಯಿಂದಾಗಿ ಆರೋಗ್ಯ ಕೆಡಲಿಕ್ಕೆ ಸಾಧ್ಯತೆ ಉಂಟು. ಹೇಗೆ? ಇದು ಕಾಲಪುರುಷನ ಅಷ್ಟಮ ಮನೆ, ನೈಸರ್ಗಿಕ ಅಷ್ಟಮ ಮನೆ. ಆದ್ದರಿಂದ ಅನಗತ್ಯ ಹರ್ಡಲ್ಸ್ ಬರ್ತದೆ. ಆಯ್ತಂದರೆ ಇದರಿಂದಾಗಿ ಏನಾಗ್ತದೆ, ನಿಮಗೆ ಏಕಾಂಗಿತನ ಬರ್ತದೆ. ಯಾಕಂದರೆ ಸುಖಸ್ಥಾನ ಇದು, ಸುಖಸ್ಥಾನದಲ್ಲಿ ಶನಿ ರವಿ ಇದ್ದಾಗ ಅಲ್ಲಿ ಸುಖವೇ ಸ್ವಲ್ಪ ಸೊನ್ನೆ ಅಂತ ಹೇಳ್ಬೋದು.
ತಾಯಿಯೊಂದಿಗೂ ಆಗ್ತಾ ಇಲ್ಲ. ಯಾಕೆಂದರೆ ನಾಲ್ಕನೇ ಮನೆ ಅಲ್ಲಿ ಲಗ್ನದಿಂದ ನಾಲ್ಕನೇ ಮನೆ ಆಯಿತು, ತಾಯಿಯೊಂದಿಗೆ ಜಗಳ, ತಂದೆಯೊಂದಿಗೂ ಜಗಳ. ಸೊ ಊರು ಬಿಟ್ಟು ಹೋಗ್ಬೇಕು, ಯಾಕಂದರೆ ಶನಿ ರವಿ ನಾಲ್ಕನೇ ಮನೆಯಲ್ಲಿ ಇರುವರು ತಮ್ಮ ಹೋಮ್ಲ್ಯಾಂಡನ್ನು ಬಿಟ್ಟು ಪರದೇಶದಲ್ಲಿ ಅವರು ಶೈನ್ ಆಗ್ತಾರೆ. ನನ್ನ ಜಾತಕವನ್ನು ನೋಡಿದ್ರು ಕೂಡ ಅದೇ ರೀತಿ ಇರ್ತದೆ. ಆದರೆ ಶನಿ ಬುಧ ಜ್ಯೋತಿಷ್ಯಕಾರಕ, ಸೊ ಜ್ಯೋತಿಷ್ಯಕ್ಕೆ ಪುಷ್ಟಿಯನ್ನು ಕೊಡುವಂಥ ಗ್ರಹಗಳು, ಅದರಿಂದ ಭಾಳ ಒಳ್ಳೆಯದು. ಇನ್ನು ಶನಿ ಇಲ್ಲಿ ಒಂದು ವೇಳೆ ನವಾಂಶದಲ್ಲಿ ನಾವು ನೋಡಿದಾವಾಗ ಎಲ್ಲಿಯಾದರೂ ರಾಹು ಕುಜ ಚಂದ್ರ ಸೇರಿದಲ್ಲಿ ಇವರಿಗೆ ಮದಿರಾಪಾನ ಕೂಡ ಬರ್ತದೆ. ಇಲ್ಲಿ ಶನಿ ಇದ್ದರೆ ಸಾಕು. ಆಯಿತಾ, ನವಾಂಶ ನೋಡೋಣ. ವೃಷಭ ಲಗ್ನ, ಕೇತು ಇದರಲ್ಲೇ ಇದ್ದಾನೆ, ಅಲ್ಲಿ ಸಿಂಹದಲ್ಲಿದ್ದಾನೆ, ರವಿ ಮಕರದಲ್ಲಿ, ಶನಿ ಧನುರಲ್ಲಿ, ಕುಜಾಚಂದ್ರ ರಾಹು ನೋಡಿ, ಕುಜಾಚಂದ್ರ ರಾಹು ಇವರಿಗೆ ದಶಮದಲ್ಲಿದ್ದಾನೆ. ಕುಜಾಚಂದ್ರ ನೋಡಿ, ಚಂದ್ರ ರಾಹು, ಚಂದ್ರ ರಾಹು ಇದ್ದವರಿಗೆ ನಾವು ಸೋಂಕ್ ಅಂತೀವಿ, ಪಿರ್ಕೆ ಅಂತೀವಿ, ಲೂಸ್ ಅಂತೀವಿ, ಅಥವಾ ಚಂಚಲತೆ ಜಾಸ್ತಿ ಅಂತೀವಿ. ಆಯಿತಾ, ಕರ್ಕ ರಾಶಿಯವರಿಗೂ ಇದೇ ರೀತಿ ಎಮೋಷನ್. ಚಂದ್ರ ಎಲ್ಲಿದ್ದಾನೋ ಅಲ್ಲಿ ಎಮೋಷನಲ್ ಜಾಸ್ತಿ, ಇಲ್ಲಿ ದಶಮದಲ್ಲಿ ಎಮೋಷನಲ್. ಅವರು ಮರ್ಕಿದ್ರೇ ಅವರಿಗೆ ವೃತ್ತಿ ಸಿಗ್ತದೆ ಅಂತ ನಾನು ಹೇಳ್ಬೋದು. ಆಯಿತಾ, ಅಳಬೇಕು ಆವಾಗಲೇ ಅವರಿಗೆ ವೃತ್ತಿ ಸಿಗ್ತದೆ ಅಂತ ಹೇಳ್ಬೋದು. ಚಂದ್ರ ರಾಹು, ರಾಹು ಮದಿರಾಪಾನಕ್ಕೆ ಕಾರಕ. ಇಲ್ಲಿ ಶನಿಯ ದೃಷ್ಟಿ ಕೂಡ ಇದೆ ನೋಡಿ, ಶನಿಯ ಮೂರನೇ ದೃಷ್ಟಿ ಕೂಡ ಇದೆ. ಶನಿಯ ದೃಷ್ಟಿ ಕುಜನ ಮೇಲೆ ಭಾಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತದೆ, ಶನಿಯ ದೃಷ್ಟಿ ಚಂದ್ರನ ಮೇಲೆ ವಿಷಯೋಗ ಕ್ರಿಯೇಟಿವಿಟಿ ಆಗ್ತದೆ. ಆದ್ದರಿಂದ ರಾಹು ಮೇಲೆ ಶನಿ, ರಾಹು ಅತ್ತ ಶನಿ, ರಾಹು ಕುಂಭದ ರಾಹು. ಅದನ್ನು ಈ ಜಾತಕರು ಸಿಕ್ಕಾಪಟ್ಟೆ ತಲೆ ಕೆಟ್ಟು ಮೂರ್ಖಾಸಾಗಿ ಕುಡಿಯಲಿಕ್ಕೆ ಶರಣು ಹೋಗಿರ್ತಾರೆ ಅಂತ ಹೇಳ್ಬೋದು. ಶನಿಯ ಮೂರನೇ ದೃಷ್ಟಿ 100%. ಆಯಿತಾ, ಶನಿಯ ನೇರ ದೃಷ್ಟಿ 100% ನೋಡಿ. ಆದ್ದರಿಂದ ಇದು ನೀವು ಅದು ವಿಶ್ಲೇಷಣೆ ಮಾಡಿದಷ್ಟು ನಿಮಗೆ ಸಿಗ್ತದೆ. ಆಮೇಲೆ ಕುಜರಾಹುವಿನ ಜೋಡಿ ಏನಾಗ್ತದೆ, ಕುಜ ಭೂಮಿಕಾರಕ, ಆದ್ದರಿಂದ ಅಲ್ಲಿ ರಾಹು ಇರೋದರಿಂದ ಭೂಮಿಯಿಂದಾಗಿ ಅಥವಾ ಮನೆಯಿಂದಾಗಿ ಪ್ರಾಪರ್ಟಿಯಿಂದಾಗಿ ಪೊಲೀಸ್ ಸ್ಟೇಷನ್ ಅಥವಾ ಕೋರ್ಟ್ ಕಚೇರಿ ಹೊತ್ತಬೇಕಾಗತ್ತೆ. ಆಯಿತಾ, ಸೊ ಒಂದು ಆಮೇಲೆ ದಶಮಸ್ಥಾನ ಆದ್ದರಿಂದ ವೃತ್ತಿಯಲ್ಲಿ ಕೂಡ ಜಗಳಗಳು ಆಗ್ಬೋದು. ಆಯಿತಾ, ಸೊ ಶನಿಯ ಮಹಾದಶೆ ಎಲ್ಲಾದರೂ ಬಂತು ಅಂತ ತಿಳ್ಕೊಂಡ್ರೆ ಶನಿಯ ಮಹಾದಶೆ ಒಳ್ಳೆಯದಾಗುವುದಿಲ್ಲ, ಅದನ್ನು ತಿಳ್ಕೊಳ್ಳಿ. ಆಯಿತಾ, ಶನಿಯ ಮಹಾದಶೆ ಅವರಿಗೆ ಒಳ್ಳೆಯದಾಗುವುದಿಲ್ಲ. ಆಯಿತಾ, ಇನ್ನೇನು, ಇನ್ನೊಂದು ಕುಂಡಲಿಯನ್ನು ತೆಗೆದುಕೊಳ್ಳೋಣ. ಇದು ಮಿಥುನ ಲಗ್ನ, ಲಗ್ನದ ಎರಡನೇ ಮನೆಯಲ್ಲಿ ಕೇತು ಇದ್ದಾರೆ, ರವಿ ಶನಿ ಬುಧ ನಾಲ್ಕನೇ ಮನೆಯಲ್ಲಿದ್ದಾರೆ ನೋಡಿ. ಇದು ಕೂಡ ಅದೇ ರೀತಿ ರಾಹು ಅಷ್ಟಮದಲ್ಲಿದ್ದಾರೆ. ಇಲ್ಲಿ ಏನೊಂದು ಸ್ಪೆಷಲ್ ಅಂದರೆ ಶನಿಯ ನಾಲ್ಕನೇ ದೃಷ್ಟಿ 75%, ಶನಿಯ ಎಂಟನೇ ದೃಷ್ಟಿ 75%, ಶನಿಯ ಐದನೇ ದೃಷ್ಟಿ 50%, ಶನಿಯ ಒಂಬತ್ತನೇ ದೃಷ್ಟಿ 50%, ಶನಿಯ ಹತ್ತನೇ ದೃಷ್ಟಿ 100%, ಶನಿಯ ಮೂರನೇ ದೃಷ್ಟಿ 100%, ಶನಿಯ ನೇರ ದೃಷ್ಟಿ 7%. ಶನಿಯ ನೇರ ದೃಷ್ಟಿ ಮೀನದ ಮೇಲೆ ಬೀಳ್ತದೆ, ಶನಿಯ ಮೂರನೇ ದೃಷ್ಟಿ ವೃಶ್ಚಿಕದ ಮೇಲೆ ಬೀಳ್ತದೆ, ಶನಿಯ ದಶಮ ದೃಷ್ಟಿ ಮಿಥುನದ ಮೇಲೆ ಬೀಳ್ತದೆ, ಲಗ್ನದ ಮೇಲೆ ಬೀಳ್ತದೆ. ನೋಡಿ, ಯಾವಾಗ ಶನಿಯ ದೃಷ್ಟಿ ದಶಮ ದೃಷ್ಟಿ ಗಣೇಶನ ಮೇಲೆ ಬಿತ್ತೋ ಗಣೇಶನ ಕುತ್ತಿಗೆ ಈಶ್ವರ ತುಂಡು ಮಾಡಿಬಿಟ್ಟ. ಸೊ ಇಲ್ಲಿ ಈ ಲಗ್ನದ ಮೇಲೆ ಬೀಳೋದ್ರಿಂದ ಇವರಿಗೆ ಶನಿಯಿಂದಾಗಿ ಇವರ ಬ್ರೈನ್ ನರ್ವಸ್ ಬ್ರೇಕ್ ಡೌನ್ ಆಗುವಂಥ ಸಾಧ್ಯತೆ ಉಂಟು, ಮೆಮರಿ ಲಾಸ್ ಆಗಲಿಕ್ಕೆ ಸಾಧ್ಯತೆ ಉಂಟು. ತಿಳ್ಕೊಳ್ಳಿ, ಶನಿಯ ಮೂರನೇ ದೃಷ್ಟಿ ವೃಶ್ಚಿಕದ ಮೇಲೆ ಬೀಳೋದ್ರಿಂದ ಅನಗತ್ಯ ಹರ್ಡಲ್ಸ್ಗಳು ಇವರ ಒಂದು ಜೀವನದಲ್ಲಿ ಬಂದೇ ಬರ್ತವೆ. ಪದೇ ಪದೇ ಏನಾದರೂ ಒಂದು ತೊಂದರೆಗಳು ಇವರಿಗೆ, ತೊಂದರೆಗಳಿಗೆ ಇವರು ಸಿಲುಕಿ ಹಾಕ್ಕೊಳ್ತಾರೆ. ರವಿ ಶನಿ ಒಟ್ಟಿಗೆ ಬುಧನು ಇದ್ದಾನೆ. ಸೊ ಇಲ್ಲಿ ಕೂಡ ಸೇಮ್ ಇದೆ, ಯಾವುದೋ ಮೇಲೆ ಹೇಳಿದಂಥ ಎಲ್ಲ ಇದು ಅಪ್ಲೈ ಆಗ್ತದೆ ಎಲ್ಲ. ನಾಲ್ಕನೇ ಮನೆ ಮೇಲೆ 75% ಅಂದರೆ ಏನಾಯಿತು, ಲಗ್ನದ ನೇರವಾಗಿ ಶನಿಯ ದೃಷ್ಟಿ ಬೀಳೋದ್ರಿಂದ ಇವರ ಗಂಡಸಾದರೆ ಹೆಂಡತಿಯ ಜೊತೆಗೆ, ಹೆಂಡತಿ ಆದರೆ ಗಂಡನ ಜೊತೆಗೆ ಜಗಳ ಆಗ್ತಾ ಇರುತ್ತೆ. ಆಯಿತಾ, ಆ ಯಾಕೆಂದರೆ ಲಗ್ನದಿಂದ ಏಳನೇ ಮನೆ ಇವರಿಗೆ ಬಿಸನಸ್ ಆಗಿ ಬರೋಲ್ಲ. ಶನಿಯ ಎಂಟನೇ ದೃಷ್ಟಿ ಅದು ಡೈರೆಕ್ಟ್ ಲಾಭಸ್ಥಾನದ ಮೇಲಿದೆ. ಲಾಭಸ್ಥಾನ ಒಂದೇ ಅಲ್ಲ, ಹನ್ನೊಂದನೇ ಮನೆ ಅವರಿಗೆ ದೊಡ್ಡಣ್ಣನ ಸ್ಥಾನ ಆಗ್ತದೆ. ದೊಡ್ಡಣ್ಣನ ಜೊತೆಯಲ್ಲಿ ಕಿರಿಕಿರಿ ಇರ್ತದೆ, ತಿಕ್ಕಾಟ ಆಗ್ತದೆ, ಆಮೇಲೆ ಲಾಭವೂ ಸ್ವಲ್ಪ ಕುಂದುತ್ತದೆ, ಹೆಚ್ಚೊಂದು ಲಾಭ ಸಿಗುವುದಿಲ್ಲ. ಒಳ್ಳೆಯ ಲಾಭ ಬಂದಾಗ
ಮಾರ್ಕೆಟ್ ಡೌನ್ ಆಗಿರುತ್ತೆ. ಹಾಗೆ ಇನ್ನು ಅಷ್ಟಮದ ಇದು ಶನಿಯ ಪಂಚಮ ದೃಷ್ಟಿ ರಾಹುವಿನ ಮೇಲೆ ಲಗ್ನದಿಂದ ಅಷ್ಟಮ ಸ್ಥಾನದಲ್ಲಿ ರಾಹು ಮತ್ತು ಶನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅಲ್ಲಿ ಶನಿಯ ದೃಷ್ಟಿ ಕೆಟ್ಟದ್ದು ಅಷ್ಟಮದ ಮೇಲೆ ಬೀಳೋದ್ರಿಂದ ಅನಗತ್ಯ ಆಕ್ಸಿಡೆಂಟ್ಗಳು ಆಗಲಿಕ್ಕೆ ಸಾಧ್ಯತೆ ಉಂಟು, ಮಕ್ಕಳು ಜಾಗೃತ ಆಗ್ತದೆ. ಅದೇ ಒಂಬತ್ತನೇ ಮನೆ ವ್ಯಯಸ್ಥಾನ ಆಗುತ್ತದೆ. ವ್ಯಯಸ್ಥಾನದ ಮೇಲೆ ಅಲ್ಲಿ ಏನಾದರೂ ಚಂದ್ರನಿದ್ದಲ್ಲಿ ಒಂದು ವೇಳೆ ಚಂದ್ರ ಉಚ್ಛನಾಗ್ತಾನೆ ಅಂತ ಹೇಳ್ಬೋದು. ಶನಿ ದೃಷ್ಟಿ ಬಿದ್ದಾಗ ಉಚ್ಛತ್ವ ಬರುವುದಿಲ್ಲ, ವಿಷ್ ಯೋಗ ಉಂಟಾಗ್ತದೆ. ಅಂದರೆ ಅಲ್ಲಿ ಏನಾಗ್ತದೆ, ಅನಗತ್ಯ ಋಣಾತ್ಮಕ ಭಾವನೆಗಳು ಜಾಸ್ತಿ ಆಗ್ತದೆ. ಪೀಪಲ್ ಆರ್ ಕಾಲಿಂಗ್ ಹಿಮ್ ಎಸ್ ಎ ನೆಗೆಟಿವ್ ಪರ್ಸನ್ ಅಂತ ಹೇಳ್ತಾರೆ. ಯಾವಾಗಲೂ ನೆಗೆಟಿವ್ ಮಾತಾಡ್ತಾನೆ ಇವನು, ಪಾಸಿಟಿವಿಟಿ ಇವರಲ್ಲಿ ಇಲ್ಲ ಅಂತ ಹೇಳಲು ಸಾಧ್ಯತೆ ಉಂಟು. ನೋಡಿ ಎಷ್ಟು ಅನಾಲಿಸಿಸ್ ಮಾಡಿದಷ್ಟು ನಿಮಗೆ ಸಿಗ್ತದೆ. ಆಯಿತಾ? ಸೊ ರಾಶಿ ದೃಷ್ಟಿಯನ್ನು ನಾನು ತೆಗೆದುಕೊಳ್ಳಿಲ್ಲ. ದುಸ್ವಭಾವ ರಾಶಿಯಲ್ಲಿ ರವಿ ಶನಿ ಬುಧ ಇರೋದ್ರಿಂದ ಎಲ್ಲ ದುಸ್ವಭಾವ ರಾಶಿಗೆ ಅವರ ದೃಷ್ಟಿ ಹೋಗ್ತದೆ. ಆಯಿತಾ? ರವಿ ದೃಷ್ಟಿ ಸಪ್ತಮದ ಮೇಲೆ ಹೋಗ್ತದೆ, ರವಿ ದೃಷ್ಟಿ ದಶಮದ ಮೇಲೆ ಹೋಗ್ತದೆ, ರವಿಯ ದೃಷ್ಟಿ ಲಗ್ನದ ಮೇಲೂ ಹೋಗ್ಬೋದು. ಆಯಿತಾ? ರವಿ ಶನಿ ದೃಷ್ಟಿ ಬುಧನ ದೃಷ್ಟಿ ನೋಡಿ, ಅಲ್ಲಿ ರವಿ ಶನಿ ಒಟ್ಟಿಗೆ ಇರೋದ್ರಿಂದ ಇವರಿಗೂ ಇವರ ಬಾಸಿಗೂ ಆಗಿ ಬರೋದಿಲ್ಲ. ಗೌರ್ಮೆಂಟಿಂದ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬರ್ತದೆ. ಸೊ ಇದೆಲ್ಲ ನೀವು ಆಟೋಮೆಟಿಕ್ಕಾಗಿ ಹೇಳ್ಬೋದು. ರವಿಯ ದೃಷ್ಟಿ ದಶಮ ಸ್ಥಾನದ ಮೇಲೆ ಬೀಳೋದ್ರಿಂದ, ಕರ್ಮಕಾರಕ ಶನಿಯ ದೃಷ್ಟಿಯು ದಶಮ ಸ್ಥಾನದ ಮೇಲೆ ಇರುವುದರಿಂದ ಇವರು ಬ್ಯಾಂಕಿಂಗ್ ಅಥವಾ ಎಲ್ಲಿ ಸ್ಟೇಕ್ ಗೌರ್ಮೆಂಟ್ ಸ್ಟೇಕ್ ಇರ್ತದೋ ಅಥವಾ ಗೌರ್ಮೆಂಟ್ ಜಾಬಿಗೆ ಇವರು ಫಿಟ್ ಆಗಿರ್ತಾರೆ. ಆಯಿತಾ? ಅಂತ ಹೇಳ್ಬೋದು. ಅದು ನೂರಕ್ಕೆ ನೂರು ಸತ್ಯವೇ ಆಗ್ತದೆ, ಏನು ಅದರಲ್ಲಿ ದೋಷವಿಲ್ಲ. ಬುಧನ ದೃಷ್ಟಿ ಇವರಿಗೆ ದಶಮ ಸ್ಥಾನದ ಮೇಲೆ ಇರೋದ್ರಿಂದ ಇವರು ಸಾಫ್ಟ್ವೇರ್ ಫೀಲ್ಡಿನಲ್ಲಿಯೂ, ಶನಿ ಮತ್ತು ಬುಧರು ಲೆಕ್ಚರರ್ ಆದ್ದರಿಂದ ಟೀಚಿಂಗ್ ಜಾಬ್ನಲ್ಲಿ ಇವರು ಬಹಳ ಉಸ್ತಾದ ಆಗಿರ್ತಾರೆ, ಇವರು ಹೆಸರನ್ನು ಗಳಿಸಿರ್ತಾರೆ ಅಂತಲೂ ಹೇಳ್ಬೋದು. ರವಿ ಶನಿ ಬುಧ ನೋಡಿ, ಇದೆಲ್ಲ ರವಿ ಕೂಡ ಕರ್ಮಕಾರಕ, ಶನಿ ಕರ್ಮಕಾರಕ, ರವಿ ಕರ್ಮಕಾರಕ, ಬುಧನೂ ಕರ್ಮಕಾರಕ, ಗುರು ಕರ್ಮಕಾರಕ. ಆಮೇಲೆ ಪೈಸಸ್, ಪೈಸಸ್ ಈಸ್ ದಿ ಲಾಸ್ಟ್ ರಾಶಿ, ಟ್ವೆಲ್ತ್ ಹೌಸ್. ಓಕೆ, ಟ್ವೆಲ್ತ್ ಹೌಸ್ ಮೇಲೆ ಅಂದರೆ ಮೋಕ್ಷದ ರಾಶಿಯ ಮೇಲೆ ರವಿ ಶನಿ ಬುಧರ ದೃಷ್ಟಿಯೂ ಉಂಟು. ಅದಕ್ಕೂ ತಕ್ಕ ನೀವು ವಿಶ್ಲೇಷಣೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ಇಷ್ಟನ್ನು ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆಯವರಿಗೆ ಹಂಚಿ. ನನ್ನ ಮೊಬೈಲ್ ಸಂಖ್ಯೆ 9481156540. ದಯವಿಟ್ಟು ನಿಮ್ಮ ಬರ್ತ್ಡೇ, ಟೈಮ್ ಆಫ್ ಬರ್ತ್, ದಿ ಪ್ಲೇಸ್ ಆಫ್ ಬರ್ತ್ ಇಲ್ಲಿ ಕೊಡಬೇಡಿ, ನಾನು ಹೇಳೋದಿಲ್ಲ. ಅದಕ್ಕಾಗಿ ಪ್ರೈವೇಟ್ ಕನ್ಸಲ್ಟೆನ್ಸಿಯೇ ಇದೆ. ದಯವಿಟ್ಟು ಬನ್ನಿ. ನಮಸ್ಕಾರ ಎಲ್ಲರಿಗೂ, ನಮಸ್ಕಾರ. ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ.